फ्रेंड्स इवत्तिन रेसिपी बंदु रसद पुड़ी माड़ोद हेगे अंत तोर्स कोड़तीने तुम्बा चेन्नागिरुत्ते यावदे तर रस माड़िद्रु ओबट्टिन रस माड़िद्रु बेळे रस माड़िद्रु तुम्बा चेन्नागिरुत्ते फ्रेंड्स नोड़ी माड़ नोड़ी ई तर रसद पुड़ी प्लीज सब्सक्राइब माड़ी शेर माड़ी बेल आइकन मेले ओत्ति एल्ल वीडियोस निमगे कलेक्ट आगुत्ते नम्मवो नावु बिट्टिरोवो शांता स्टार अंत नम्म वीडियोस चानल हेसरु ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ಮೊದಲು ನಾವು ರಸದ ಪುಡಿಗೆ ಧನಿಯಾನ ಹುರಿದಿಟ್ಕೊಳ್ಳೋಣ ಎಣ್ಣೆ ಹಾಕಬಾರ್ದು ಧನಿಯಾಗೆ ಧನಿಯಾಗೆ ಎಣ್ಣೆ ಹಾಕಬಾರ್ದು ಹುರಿಯೋಣ ಚೆನ್ನಾಗಿ ಘಮ ಬರೋ ತನಕ ಧನಿಯಾ ಹುರಿಯೋಣ ಅರ್ಧ ಕೆ ಜಿ ಧನಿಯಾಗೆ ಯಾವ್ಯಾವ ಥರ ಐಟಮ್ಸ್ ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಬರೀ ಅರ್ಧ ಕೆ ಜಿ ಧನಿಯಾ ನಾನು ಈಗ ಹುರಿತಾ ಇರೋದು ಐಟಮ್ಸ್ ಎಷ್ಟೆಷ್ಟು ಅಂತ ನಾನು ಹುರಿತಾ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ಧನಿಯಾ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್ ಅರ್ಧ ಕೆ ಜಿ ಧನಿಯಾನೂ ಹುರಿದಿಟ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಒಳ್ಳೆ ಚೆನ್ನಾಗಿ ಧನಿಯಾ ಹುರಿಬೋದು ಅರ್ಧ ಫ್ಲೇಮ್ ಇಟ್ಕೊಳ್ಳಿ ಹುರಿಯುವಾಗ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೋ ಕಲರ್ ಬಂದುಬಿಡುತ್ತೆ ಧನಿಯಾ ನಾವು ಹುರಿತಾ ಹುರಿತಾ ಆವಾಗ ತೆಗೆದ್ಬಿಡಿ ಧನಿಯಾನೂ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್ ಯಾಕಂದರೆ ಧನಿಯಾ ಚೆನ್ನಾಗಿ ಹುರಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಯಾವುದೇ ಸಾಂಬಾರು ರಸ ಮಾಡಿದರೂ ಕೂಡ ಒಳ್ಳೆ ಟೇಸ್ಟಾಗಿರುತ್ತೆ ಈ ರಸದ ಪುಡಿಗೂ ಅಷ್ಟೇ ಒಳ್ಳೆ ಚೆನ್ನಾಗಿ ಹುರಿಬೇಕು ಕೆಲವರು ಹಸಿದೆ ಹಾಕ್ಬಿಡ್ತಾರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಯಾವುದೇ ಮಸಾಲೆ ಪುಡಿಗಾಗಲಿ ರಸದ ಪುಡಿಗಾಗಲಿ ಹಾಗೆ ಹಾಕಬಾರ್ದು ಒಳ್ಳೆ ಟೇಸ್ಟ್ ಬರೋದೇ ಇಲ್ಲ ನೋಡಿ ಫ್ರೆಂಡ್ಸ್ ಧನಿಯಾ ಎಲ್ಲೋ ಕಲರ್ ಬಂತು ಚೆನ್ನಾಗಿ ಆಗಿದೆ ಈಗ ತೆಗೆದ್ಬಿಡೋಣ ಕಪ್ಪಾಗಿ ಹುರಿಬೇಡಿ ಚೆನ್ನಾಗಿ ಹುರಿಯಿರಿ ಎಲ್ಲ ಹುರ್ಕೊಳ್ಳೋಣ ಧನಿಯಾ ಎಲ್ಲ ನೋಡಿ ಫ್ರೆಂಡ್ಸ್ ಧನಿಯಾ ಎಲ್ಲ ಹುರಿದಿದ್ದಾಯಿತು ಅರ್ಧ ಕೆ ಜಿನೂ ಹುರಿದಿದ್ದೀನಿ ಆಯಿತು ಒಳ್ಳೆ ಘಮ ಬರೋ ತನಕ ಹುರಿಯಿರಿ ಚೆನ್ನಾಗಿ ಎಲ್ಲೋ ಕಲರ್ ಬಂದುಬಿಡಲಿ ಹುರಿಯುವಾಗ ಸ್ವಲ್ಪ ಎಲ್ಲೋ ಕಲರ್ ಚೆನ್ನಾಗಿ ಬರುತ್ತೆ ಆವಾಗ ತೆಗೆದ್ಬಿಡಿ ನೋಡಿ ಫ್ರೆಂಡ್ಸ್ ಅರ್ಧ ಕೆ ಜಿ ರಸದ ಪುಡಿಗೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ ಮೆಣಸು 50 ಗ್ರಾಮು ಸಾಸಿವೆ 50 ಗ್ರಾಮು ಒಂದು ಬೊಗಸೆ ಅಷ್ಟು ಹಸಿ ಕರಿಬೇವಿನ ಸೊಪ್ಪು ನೋಡಿ ಕಡಲೆಬೇಳೆ ಇದು ಕಡಲೆಬೇಳೆ ಉದ್ದಿನಬೇಳೆ ಎರಡೂ ಸೇರಿ 50 ಗ್ರಾಮ್ ಅಷ್ಟು ತಗೋಬೇಕು ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮಾತ್ರ 100 ಗ್ರಾಮ್ ತಗೋಬೇಕು ಮತ್ತು ಮೆಂತ್ಯೆ 50 ಗ್ರಾಮು ನೋಡಿ SSP ಇಂಗು ಒಂದು ಪಾಕೆಟನ್ನು ನಾನು ಹಾಕ್ತಾಯಿದ್ದೀನಿ ಇಷ್ಟು ಪಾಕೆಟನ್ನು ಹಾಕ್ತಾಯಿದ್ದೀನಿ ಅದರ ಜೊತೆ ಅರಶಿನ ಪುಡಿ ಒಂದು 1/2 ಸ್ಪೂನಷ್ಟು ನಾನು ಸೇರಿಸ್ತೀನಿ ಈಗ ಇದನ್ನೆಲ್ಲ ಹೇಗೆ ಹುರಿಯುತ್ತಂತ ತೋರಿಸ್ಕೊಡ್ತೀನಿ ಈಗ ಜೀರಿಗೆಯನ್ನು ನಾವು ಹುರಿಯೋಣ 1/2 ಫ್ಲೇಮ್ ಇಟ್ಕೊಂಡೇ ಹುರಿಯಿರಿ ಫ್ರೆಂಡ್ಸ್ ತುಂಬ ಟೇಸ್ಟಾಗಿ ಬರುತ್ತೆ ಒಳ್ಳೆ ಚೆನ್ನಾಗಿ ಫ್ರೈ ಆಗುತ್ತೆ 1/2 ಫ್ಲೇಮಲ್ಲಿ ಹುರಿದ್ರೇ ಒಳ್ಳೆ ಫ್ರೈ ಆಗೋದು ಘಮನೂ ಬರೋದು ಬಾಡಿಸ್ಬಿಡ್ಬೇಡಿ ಕಪ್ಪಾಗ್ಬಿಟ್ರೆ ಅದರ ಟೇಸ್ಟ್ ಹೊರಟೋಗುತ್ತೆ ನೋಡಿ ಫ್ರೆಂಡ್ಸ್ ಜೀರಿಗೆ ಚೆನ್ನಾಗಿ ಹುರಿದಿದ್ದಾಯಿತು ಹೀಗೆ ಇದನ್ನು ನಾವು ಅದೇ ಧನಿಯಾ ಜೊತೆಗೇನೆ ಹಾಕ್ಬಿಡೋಣ ಹುರಿದಿರೋ ಧನಿಯಾ ಜೊತೆಗೆ ಈಗ ಮೆಣಸನ್ನು ಹಾಕ್ತಾಯಿದ್ದೀನಿ 50 ಗ್ರಾಮ್ ಮೆಣಸು ತಗೊಂಡಿದ್ದೀನಿ ಜೀರಿಗೆ 100 ಗ್ರಾಮ್ ಆದರೆ ಮೆಣಸು 50 ಗ್ರಾಮು ನೋಡಿ ಫ್ರೆಂಡ್ಸ್ ಮೆಣಸು ಹುರಿದಾಯಿತು ಅದನ್ನು ತೆಗೆದುಬಿಡೋಣ ನೋಡಿ ಒಳ್ಳೆ ಘಮ ಬರ್ತಾಯಿದೆ ತೆಗೆದುಬಿಡೋಣ ಮೆಣಸು ಎಲ್ಲ ಧನಿಯಾ ಜೊತೆಗೇನೆ ಹಾಕೋಣ ಈಗ ಮೆಂತ್ಯ ಹಾಕೋಣ ಮೆಂತ್ಯನ ಹುರಿಯೋಣ
ನೋಡಿ ಫ್ರೆಂಡ್ಸ್ ಮೆಂತ್ಯನೂ ಆಯ್ತು ಉರಿದು ತೆಗೆದು ಬಿಡೋಣ ಮೆಂತ್ಯನ ತೆಗೆದು ಬಿಡೋಣ ಮೆಂತ್ಯನ ಇವಾಗ ಕಡಲೆಬೇಳೆ ಉರಿಯೋಣ ಫ್ರೆಂಡ್ಸ್ ಕಡಲೆಬೇಳೆ ಉದ್ದಿನಬೇಳೆ ಎರಡೂ ಸೇರಿ 50 ಗ್ರಾಂ ತಗೊಳ್ಬೇಕು ಆದರೆ ಸೆಪರೇಟ್ ಸೆಪರೇಟ್ ಆಗಿ ಉರಿಬೇಕು ಫ್ರೆಂಡ್ಸ್ ಎರಡೂ ಒಂದೇ ಸಲ ಉರಿಯಕ್ಕೆ ಹೋಗಬೇಡಿ ಕಡಲೆಬೇಳೆನ ಉರಿಯೋಣ ಈಗ ಉದ್ದಿನ ಬೇಳೆ ಕಡಲೆ ಬೇಳೆ ಆಯ್ತು ಫ್ರೆಂಡ್ಸ್ ಹುರಿದಿದ್ದು ಈಗ ಉದ್ದಿನ ಬೇಳೆ ಹಾಕೊಳ್ಳೋಣ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ ಅದನ್ನು ಉರಿಯೋಣ ನೋಡಿ ಫ್ರೆಂಡ್ಸ್ ಉದ್ದಿನ ಬೇಳೆನ ಹುರಿದಾಯ್ತು ತೆಗೆದು ಬಿಡೋಣ ಈಗ ಸಾಸಿವೆ ಹಾಕೊಳ್ಳೋಣ 50 ಗ್ರಾಂ ಅಷ್ಟು ನೋಡಿ ಫ್ರೆಂಡ್ಸ್ ಸಾಸಿವೆನೂ ಉರಿದಿದಾಯ್ತು ಎಲ್ಲ ಗಮ ವಾಸನೆ ಬರ್ತಾ ಇದೆ ಸಾಸಿವೆನೂ ಉರಿದಾಯ್ತು ಫ್ರೆಂಡ್ಸ್ ತೆಗೆಯೋಣ ಈಗ ಕರಿಬೇವಿನ ಸೊಪ್ಪು ನೋಡಿ ಇಷ್ಟು ಅಂದ್ರೆ ಒಂದು ಮುಕ್ಕಾಲ್ ಬೊಗಸೆ ತಗೊಂಡಿದ್ದೀನಿ ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಎಣ್ಣೆ ಹಾಕಿ ಉರಿಯೋಣ ಸ್ವಲ್ಪ ಎಣ್ಣೆ ಹಾಕೋಣ ಜಾಸ್ತಿ ಏನು ಬೇಕಾಗಿಲ್ಲ ಸ್ವಲ್ಪ ಅಂದ್ರೆ 1/2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ನಾವು ಅದನ್ನ ಉರಿಯೋಣ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಉರಿಯೋಣ ಚೆನ್ನಾಗಿ ಈಗ ಇದನ್ನ ನೀಟಾಗಿ ನೋಡಿ ಫ್ರೆಂಡ್ಸ್ ಯಾವ ಟೈಮ್ ನಲ್ಲಿ ಇಂಗು ಹಾಕಬೇಕು ಯಾವ ಟೈಮ್ ನಲ್ಲಿ ಅರಶಿನ ಹಾಕಬೇಕು ಅಂತ ತೋರಿಸ್ ಕೊಡ್ತೀನಿ ಹಾಗೆ ಚೆನ್ನಾಗಿ ಉರಿಯಿರಿ ಉರಿದಾಗಲಿ ನೋಡಿ ಫ್ರೆಂಡ್ಸ್ ಎಲ್ಲ ಉರಿದಾಗಿದೆ ಈಗ ಇನ್ನೇನು ಇಳಿಸ್ತೀವಿ ಅಂತ ಅನ್ನೋ ಟೈಮ್ ನಲ್ಲಿ ಇವಾಗ ಫುಲ್ ಲೋ ಫ್ಲೇಮ್ ಇಟ್ಕೊಂಡ್ಬಿಡಿ ಲೋ ಫ್ಲೇಮ್ ಇಟ್ಕೊಂಡು ನೋಡಿ ಇಂಗು ಎಸ್ಎಸ್ಪಿ ಇಂಗನ್ನು ನಾನು ತಗೊಂಡಿದ್ದೀನಿ ಇಷ್ಟು ಚಿಕ್ಕ ಪ್ಯಾಕೆಟ್ ಅನ್ನು ನಾನು ತಗೊಂಡಿದ್ದೀನಿ ಎಸ್ಎಸ್ಪಿ ಇಂಗು ಈಗ ಅದನ್ನು ನಾನು ಅದರ ಜೊತೆಗೆ ಕಟ್ ಮಾಡಿ ಹಾಕ್ತೀನಿ ಎಸ್ಎಸ್ಪಿ ಇಂಗು ಅದನ್ನು ಹುರಿತೀನಿ ನಾನು ಇವಾಗ ಎಸ್ಎಸ್ಪಿ ಇಂಗು ಹಾಕಿದ್ದೀನಿ ಮತ್ತು ಅರಶಿನ ನೋಡಿ 1/2 ಸ್ಪೂನು ಅದರ ಜೊತೆಗೇ ಹಾಕಿ ಹುರಿತೀನಿ ಸುಮ್ಮನೆ ಹಾಗೆ ಒಂದು ಕೈ ಆಡಿಸಿ ಈಗ ಅದರೊಳಕ್ಕೆ ತೆಗೆದು ಬಿಡೋಣ ನೋಡಿ ಅಷ್ಟೇ ಈಗ ತೆಗೆದು ಬಿಡೋಣ ಇಷ್ಟೆಲ್ಲ ಐಟಮ್ಸ್ ಆದಮೇಲೆ ಹುರಿದಾದಮೇಲೆ ಫ್ರೆಂಡ್ಸ್ 1/2 ಕೆಜಿ ನೋಡಿ ಕೆಂಪು ಮೆಣಸಿನಕಾಯಿ ಉದ್ದಕ್ಕಿರೋದು ಮತ್ತು 1/2 ಕೆಜಿ ಬ್ಯಾಡಿಗೆ ಮೆಣಸಿನಕಾಯಿಯನ್ನು ನಾವು ಈಗ ಎರಡನ್ನು ಎಣ್ಣೆ ಹಾಕಿ ಸ್ವಲ್ಪ ಸ್ವಲ್ಪ ಹುರ್ಕೊಳ್ಳೋಣ ಹುರಿದು ಧನಿಯಾ ಜೊತೆಗೇ ಮಿಕ್ಸ್ ಮಾಡ್ಕೋಬೇಕು ಮಿಲ್ಗೆ ಹಾಕ್ಸೋಕ್ಕೆ ಈಗ ಸ್ವಲ್ಪ ಸ್ವಲ್ಪ ಉರಿಯೋಣ ನೋಡಿ ಅಷ್ಟು ಹಾಕಿದ್ದೀನಿ ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಇದನ್ನು ನಾವು ಹುರಿಯೋಣ ನೋಡಿ ಹುರಿದಾಯ್ತು ಇದು ಈಗ ಇದನ್ನು ತೆಗೆದು ಬಿಡೋಣ ಈಗ ಇರೋದನ್ನು ಹಾಕ್ತಾಯಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ 1/2 ಕೆಜಿನಲ್ಲಿ 1/2 ಕೆಜಿನಲ್ಲಿ 1/2 ಹುರಿದೆ ಈಗ 1/2 ಹುರಿತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನೋಡಿ ಹುರಿದಾಯ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲ ಹುರಿದಾಯ್ತು ತೆಗೆದಿದ್ದೀನಿ ಈಗ ಕೆಂಪು ಮೆಣಸಿನ್ಕಾಯನ್ನು ಹಾಕ್ಕೊಳ್ಳೋಣ ಕೆಂಪು ಮೆಣಸಿನ್ಕಾಯಿ ಉದ್ದಕ್ಕಿರೋದು ಹಾಕ್ಕೊಳ್ಳೋಣ 1/2 ಕೆಜಿನೆಲ್ಲ 1/2 ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿಯೋಣ ನೋಡಿ ಇದು ಹುರಿದಾಯ್ತು ಕೆಂಪು ಮೆಣಸಿನ್ಕಾಯಿ ಅರ್ಧ ಹುರಿದಿದ್ದೀನಿ 1/2 ಕೆಜಿನಲ್ಲಿ ಈಗ ತೆಗೆದು ಬಿಡೋಣ ಇನ್ನು 1/2 ಅದನ್ನು ಹುರಿಯೋಣ
ನೋಡಿ ಇದು ಹುರಿದಾಯ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಲಾಸ್ಟ್ನಲ್ಲಿ ಎಲ್ಲರೂ ನೋಡಿ ಮೆಣಸಿನ್ಕಾಯಿ ಹುರಿದಾಗ ಈ ಕಪ್ಪಗಿರ್ತವೆ ಎಲ್ಲ ಮೆಣಸಿನ್ಕಾಯಿ ಬೀಜಗಳು ಅದನ್ನು ತೆಗೆದುಬಿಡಿ ಅದು ಚೆನ್ನಾಗಿರೋದಿಲ್ಲ ಹಾಕಿದರೆ ರಸ ಒಂದು ಸ್ವಲ್ಪ ಕಪ್ಪಾಗಿರುತ್ತೆ ಅದಕ್ಕೆ ಅದನ್ನು ಹಾಕಿಬಿಡಿ ತೆಗೆದುಬಿಡಿ ಈಗ ಹುರಿದಿರುವಂತಹ ಧನಿಯಾ ಎಲ್ಲ ಐಟಮ್ಸನ್ನು ರಸದ ಪುಡಿಗೆ ಹುರಿದಿರುವಂಥ ಐಟಮ್ಸ್ ಎಲ್ಲನೂ ಈ ಮೆಣಸಿನ್ಕಾಯಿ ಎಲ್ಲನೂ ಮಿಕ್ಸ್ ಮಾಡಿ ಪುಡಿನ ಹಾಕಿಸ್ಕೊಂಬನ್ನಿ ಸ್ವಲ್ಪ ಹಾರ್ಲಿಕ್ಕೆ ಬಿಟ್ಟು ಎರಡನ್ನು ಮಿಲ್ಲಲ್ಲಿ ಹಾಕಿಸ್ಕೊಂಬಿಡಿ ಪುಡಿ ತುಂಬ ಟೇಸ್ಟಾಗಿ ಬರುತ್ತೆ ಒಳ್ಳೆ ಚೆನ್ನಾಗಿರುತ್ತೆ ಕಲರ್ ಚೆನ್ನಾಗಿ ಬರುತ್ತೆ ರಸ ಮಾಡಿದರೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಯಾವುದೇ ರಸ ಮಾಡಿದರೂ ನೀವು ಸೂಪರಾಗಿರುತ್ತೆ ಒಪ್ಪಟ್ಟಿನ ರಸನೂ ಅಷ್ಟೇ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್.